ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇನ್ನು ಮುಂದೆ ಉಚಿತ ಎರಡು ಸಾವಿರ ಹಣ ಬಂದ್ಬಿಟ್ಟು ಗಂಡನ ಖಾತೆಗಾದರೆ ಜಮಾ ಮಾಡ್ತಿದ್ದಾರೆ ಯಾಕೆ ಒಂದು ಗಂಡನ ಖಾತೆಗೆ ಜಮಾ ಮಾಡ್ತಿದ್ದಾರೆ ಎಷ್ಟು ಜನ ಮಹಿಳೆಯರಿಗೆ ಈ ರೀತಿ ಹಣ ಜಮಾ ಮಾಡ್ತಿದ್ದಾರೆ ಇದರ ಈ ಲಿಸ್ಟ್ ಅಲ್ಲಿ ನೀವು ಇದೀರಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಮತ್ತೆ ಯಾರೊಂದು ಎಲಿಜಿಬಲ್ ಯಾರಿಗೆ ಒಂದು ಗಂಡನ ಖಾತೆಗೆ ಹಣ ಜಮಾ ಮಾಡ್ತಿದ್ದಾರೆ ಏನು ಮತ್ತೆ ಒಂದು ವೇಳೆ ಹಸ್ಬೆಂಡ್ ಡೆತ್ ಆಗಿದ್ರೆ ಏನು ಮಾಡಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ಪಟ್ಟಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಡ್ಬಿಡಿ ನೀವು ಕೂಡ ಲೈಕ್ ಇಂದ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂದ್ರೆ ನೋಡಿ ಈಗ ಯಾಕೆ ಗಂಡನಿಗೆ ಒಂದು ಹಣ ಅನ್ನ ಜಮಾ ಮಾಡ್ತಿದ್ದಾರೆ ಏನು ಅಂತ ತಿಳಿಸೋದಾದ್ರೆ ಮೊದಲನೇದಾಗಿ ನೋಡಿ ಈ ಅರ್ಜಿ ಸಲ್ಲಿಸಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಾದ್ರೆ ಅರ್ಜಿ ಸಲ್ಲಿಕೆಗಳನ್ನ ಆದ್ರೆ ಮಾಡಿದರೆ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಲ್ಲಿ ಒಂಬತ್ತು ಲಕ್ಷ ಮಹಿಳೆಯರಿಗಾದ್ರೆ ಹಣ ಆದ್ರೆ ಬಂದಿಲ್ಲ ಇಲ್ಲಿ ಒಂಬತ್ತು ಲಕ್ಷ ಮಹಿಳೆಯರಿಗೆ ಯಾರಿಗೆ ಅವರವರ ಖಾತೆಗಳಿಗೆ ಹಣ ಜಮಾ ಆಗಿಲ್ವೋ ಒಂದನೇ ಕಂತ ಆಗಿರ್ಬೋದು ಎರಡನೇ ಕಂತು ಮೂರನೇ ಕಂತು ಮೂರು ಕಂತಿನ ಹಣ ಇದುವರೆಗೂ ಒಂದು ರೂಪಾಯಿ ಕೂಡ ಯಾರಿಗೆ ಜಮಾ ಆಗಿಲ್ವೋ ಅಂತ ಒಂದು ಮಹಿಳೆಯರಿಗೆ ಮಹಿಳೆಯರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರ ಖಾತೆಗಳಿಗೆ ಹಣ ಆದ್ರೆ ಟ್ರಾನ್ಸ್ಫರ್ ಆಗ್ತಿಲ್ಲ ಹಣ ಜಮಾ ಮಾಡೋದಕ್ಕೆ ಆಗ್ತಿಲ್ಲ ಅದಕ್ಕೆ ಅವರ ಗಂಡನಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ ಅವರ ಒಂದು ಹಸ್ಬೆಂಡ್ ಖಾತೆ ಹಣವನ್ನು ಜಮಾ ಮಾಡ್ತಿದ್ದಾರೆ ಒಂದು ವೇಳೆ ಈಗ ಮನೆಯಲ್ಲಿ ಅತ್ತೆ ಸೊಸೆ ಮಗ ಇರ್ತಾರೆ ಅಲ್ಲಿ ಏನೋ ಆಗ್ತಿರುತ್ತೆ ಅತ್ತೆಗೆ ಹಣ ಆದರೆ ಬರ್ತಿರುತ್ತೆ ಅವ್ರು ಹೆಡ್ ಆಫ್ ದ ಫ್ಯಾಮಿಲಿ ಅತ್ತೆ ಇರ್ತಾರೆ ಅವರ ಒಂದು ಹಸ್ಬೆಂಡ್ ಡೆತ್ ಆಗಿರುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಡೆತ್ ಆಗಿದ್ರೆ ಯಾರಿಗ ಹಣ ಬರುತ್ತಂದ್ರೆ ಸೊಸೆ ಮತ್ತೆ ಮಗದಲ್ಲಿ ಅವ್ರಿಗೆ ಏಜ್ ಯಾರಿಗೆ ಹೈಯೆಸ್ಟ್ ಇರುತ್ತೋ ಏಜ್ ಈಗ ಅವ್ರಿಬ್ರಲ್ಲಿ ಏಜ್ ಯಾರು ಇರುತ್ತೋ ಈಗ ಮಗದೇನಾದ್ರೂ ಏಜು ನಲ್ವತ್ತು ವರ್ಷ ಇರುತ್ತೆ ಈಗ ಹೆಂಡತಿ ಏಜು ಒಂದು ಮೂವತ್ತೊಂಬತ್ತು ವರ್ಷ ಇದೆ ಅಂದ್ರೆ ಮಗನ ಖಾತೆಗೆ ಹಣ ಆದ್ರೆ ಜಮಾ ಮಾಡ್ತಾರೆ ಇಲ್ಲ ಹೆಂಡತಿ ಏಜ್ ಬಂದ್ಬಿಟ್ಟು ನಲ್ವತ್ತು ವರ್ಷ ಗಂಡನ ಏಜ್ ಮೂವತ್ತೊಂಬತ್ತು ವರ್ಷ ಇನ್ ಕೇಸ್ ಹಂಗೇನಾದ್ರೂ ಇದ್ರೆ ಆಗ ಸೊಸೆಯ ಖಾತೆಗಾದ್ರೆ ಹಣ ಜಮಾ ಮಾಡ್ತಾರೆ ಓಕೆನಾ ಈ ರೀತಿ ಆದ್ರೆ ಹಣ ಆದ್ರೆ ಜಮಾ ಮಾಡ್ತಾರೆ ಈಗ ನಿಮ್ಗೆ ಯಾರಿಗೆ ಹಣ ಜಮಾ ಆಗ್ತಿರ್ಲಿಲ್ವೋ ನಿಮ್ ಎಲ್ಲರಿಗೂ ಇದೊಂದು ಶುಭ ಸುದ್ದಿ ಅಂತ ಹೇಳ್ಕೋಬಹುದು ನಿಮ್ಮ ಅಕೌಂಟ್ ಇದ್ದರೂ ಇದ್ರು ನಿಮ್ಮ ಗಂಡನ ಅಕೌಂಟ್ ಆದ್ರೆ ಹಣ ಟ್ರಾನ್ಸ್ಫರ್ ಆಗ್ತಿದೆ ಒಂದು ವೇಳೆ ಈಗ ಮಹಿಳೆಯರು ಇರ್ತಾರೆ ನಿಮ್ಗೆ ಹಣ ಬರ್ತಿಲ್ಲ ಅಂದ್ರೆ ನಿಮ್ಮ ಗಂಡನಿಗೆ ಆದ್ರೆ ಟ್ರಾನ್ಸ್ಫರ್ ಆಗುತ್ತೆ ಓಕೆನಾ ಹಣ ಆದ್ರೆ ಅವ್ರಗ್ ಬರುತ್ತೆ ಉಚಿತ ಎರಡ್ ಸಾವಿರ ಹಣ ಏನೇ ಆಗ್ಲಿ ಫ್ಯಾಮಿಲಿಗೆ ಯಾರಿಗೋ ಒಬ್ಬರಿಗೆ ಎರಡ್ ಸಾವಿರ ಹಣ ಬರುತ್ತೆ ಅಂದ್ರೆ ಖುಷಿನೇ ಇದು ಈಗ ಬರ್ತಿರುವಂತಹ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ನಿಮ್ಗೆ ಇದ್ರ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರ್.